ಸರ್ಕಾರಕ್ಕೆ ಇವತ್ತು ವರ್ಷ ತುಂಬಿತ್ತು ಸಹಜವಾಗಿ ವರ್ಷ ತುಂಬಿದ ಸಂಭ್ರಮ ಇರಬೇಕಿತ್ತು ಬಟ್ ಕರೋನಾ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು ಆದ್ರೆ ಆ ವರ್ಷದ ಸಂಭ್ರಮದ ಒಳಗೆ ಅವರೇ ಹಿಂಗ್ ಕಡ್ಡಿ ಆಡಿಸ್ಕೋತಾರೆ ಇವತ್ತು ಅಂತ ನಾನು ಲೆಕ್ಕ ಹಾಕಿರಲಿಲ್ಲ ನಾಳೆನಾರು ಮಾಡಿದ್ರೆ ಬೇರೆ ಕತೆ ಇವತ್ತಿ ಯಾಕ ಮುಹೂರ್ತ ಇಟ್ಕೊಂಡ್ರಪ್ಪ ನನ್ಗೆ ಗೊತ್ತಿಲ್ಲ ಮೋಸ್ಟ್ಲಿ ವರ್ಷ ಅಲ್ಲ ಅದ್ರ ಜೊತೆಗೆ ಸೇರಿಸ್ಬಿಡೋಣ ಅಂತ ಮಾಡಿದ್ರೋ ಏನೋ ಶೀಘ್ರ ಸಂಪುಟ ವಿಸ್ತರಣೆ ನಡೆಸಿ ಸರ್ಕಾರಕ್ಕೆ ಬೇಗ ಮಂತ್ರಿಗಳನ್ನು ಸೇರಿಸ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿರಬೇಕು ಮುಖ್ಯಮಂತ್ರಿಗಳು ಹಾಗಾಗಿ ಒಂದಿಷ್ಟು ಜನರನ್ನ ದಿಢೀರೆಂದು ನಿಗಮ ಮಂಡಳಿಗಳಿಗೆ ಜನ ಇವತ್ತು ಘೋಷಿಸ್ಬಿಟ್ರು ಇಪ್ಪತ್ನಾಲ್ಕು ಇದಕ್ಕೆ ಕೆಲವರು ಅಸಮಾಧಾನವನ್ನು ಹೊರಗಾಕಿದ್ರು ಯಾಕಂದ್ರೆ ನಾವು ಮಂತ್ರಿ ಆಗಬೇಕು ಅಂತ ಕೇಳಿದ್ದು ನಮ್ಮನ್ನು ನೀವು ನಿಗಮ ಮಂಡಳಿಗೆ ಯಾಕ್ರಿ ಆಗ್ತಾ ಇದ್ದೀರಿ ನಾವು ಬೇಡ ನಿಮ್ಮದು ಅಂತ ಕೆಲವರ ವಾದ ಆಯಿತು ಅದ್ರ ಮುಖ್ಯವಾಗಿ ತಿಪ್ಪಾರೆಡ್ಡಿ ನೆಹರು ಓಲೇಕಾರು ಶಿವನಗೌಡ ಇಂಥವರೆಲ್ಲ ಹೇಳಿದ್ರು ಪ್ರೀತಮ್ ಗೌಡ ಬಿಡಿಯೋದ್ ಸೀನಿಯರ್ ಅಲ್ಲ ಫಸ್ಟ್ ಟೈಮ್ ಎಮ್ ಎಲ್ ಎ ನನಗೂ ಬೇಡ ಅಂತವ್ರು ಅಷ್ಟೇ ಇನ್ನು ಅಪಸ್ವರಗಳು ಎದ್ದು ಏನ್ರಿ ಹಿಂಗ್ ಮಾಡ್ಬಿಟ್ರು ಯಾರನ್ನೂ ಕೇಳಿಲ್ಲ ಡ್ಯಾಶು 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 ಅಂತಿಲ್ಲ ಸರಿ ಚೀಫ್ ಮಿನಿಸ್ಟರ್ ಏನು ಮಾಡಿದ್ರು ಅಷ್ಟೇ ತಾನೆ ಡೋಂಟ್ ವಾರಿ ಅಂತಂದ್ರು ಯಾರೋ ನಾಲ್ಕು ಜನದ ಹೆಸರು ಕೈ ಬಿಟ್ಟು ನಂದು ಇಪ್ಪತ್ತು ಜನದ ಅನೌನ್ಸ್ ಮಾಡೇ ಬಿಟ್ರು ಸಹಜವಾಗಿ ಗೋಜಲೆದ್ದು ಪಕ್ಷದ ಅಧ್ಯಕ್ಷರನ್ನು ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅದು ಅಂತಾರಂತೆ ನನ್ಗೆ ಐಡಿಯಾ ಇಲ್ಲ ಅದೇನು ಅಂತ ಅದೇನು ಪಕ್ಷದಲ್ಲಿ ಡಿಸ್ಕಸ್ ಆಗಿದೆಯೋ ಅಥವಾ ಸರ್ಕಾರದಲ್ಲೇ ಮಾಡ್ಕೊಂಡಿದ್ದಾರೋ ಅದು ಹೆಂಗಾಗಿದೆಯೋ ಗೊತ್ತಿಲ್ಲ ಬಟ್ ವಿಪರೀತವಾದ ಸಿಂಹ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅದರ ಹಿಂದೆ ಏನಾರು ರಾಜಕೀಯ ವಾಸನೆ ಇದೆಯಾ ಅಂತ ಯಾರು ನನ್ನನ್ನ ಕೇಳಿದರೆ ಬಹುಶಃ ಏನೋ ರಾಜಕೀಯ ವಾಸನೆ ಎಲ್ಲೋ ಹೊಗೆ ಏನೋ ಎದ್ದಿದೆ ಹೇಳದಿದ್ದರೆ ಇದು ಹೀಗಾಗಲಿಕ್ಕೆ ಸಾಧ್ಯ ಇಲ್ಲ ಏನೋ ವಾಸನೆ ಬಂದಿದೆ ಎಲ್ಲೋ ಹೊಗೆ ಏನಕ್ಕೋ ಎದ್ದಿದೆ ಅದನ್ನ ತಣಿಸಿಕ್ಕೆ ಚಕ್ಕರ್ ಕೊಡಕ್ಕೆ ಇದನ್ನು ಮಾಡಿದ್ದಾರೆ ಅಂತ ನನಗನ್ನಿಸ್ತಿದೆ ನೀವು ಹಂಗ ವಾಸನೆ ಎಬ್ಸಿ ಹೊಗೆ ಹಾಕಿದ್ರೆ ನಾನು ಹಿಂಗ್ ಕೊಡ್ತೀನಿ ನೋಡಿ ಚಕ್ಕರ್ ಇಲ್ಲಿ ಅಂತ ಯಾಕಂದರೆ ಹಳೆ ಮೈಸೂರಿಗೆ ಬಹಳ ಬಂದಿಲ್ಲ ಬಂದಿಲ್ಲ ಯಾರ್ಯಾರು ಅರಗ ಜ್ಞಾನೇಂದ್ರ ತೀರ್ಥಹಳ್ಳಿ ಅವರ ಕರ್ನಾಟಕ ಗೃಹ ಮಂಡಳಿಗೂ ಎಂ ಚಂದ್ರಪ್ಪ ಹೊಳಲ್ಕೆರೆ ಅವರನ್ನ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೂ ರಾಜೂಗೌಡ ಸುರಪುರ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೂ ಎಂ ಪಿ ಕುಮಾರಸ್ವಾಮಿ ಮೂಡಿಗೆರೆ ಮಾರುಕಟ್ಟೆ ಕನ್ಸಲ್ಟೆನ್ಸ್ ಏಜೆನ್ಸೀಸ್ ಎಂ ಎನ್ ಎಗೂ

ರಾಜ್ಕುಮಾರ್ ತೇಲ್ಕರ್ ಸೇಡಂ ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಗೂ ಸಂಬಳ ಕೊಡೋಕ್ಕೆ ಇಲ್ಲ ದತ್ತಾತ್ರೇಯ ರೇವೂರ ಕಲಬುರಗಿ ಕರ್ನಾಟಕ ಕಲ್ಯಾಣ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೂ ಶಂಕರ್ ಮುನೇನಕೊಪ್ಪ ನವಲಗುಂದ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮಕ್ಕೂ ಎಚ್ ನಾಗೇಶ್ ಟಿಪೊಟೋರು ತೆಂಗಿನ ನಾರಿನ ಅಭಿವೃದ್ಧಿ ನಿಗಮಕ್ಕೂ ಎಸ್ ವಿ ರಾಮಚಂದ್ರ ಜಗಳೂರು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮಕ್ಕೂ ನೆಹರು ಲಲೇಖ ರಾವೇರಿ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೂ ದುರ್ಯೋಧನ ಐಹೊಳೆ ರಾಯಭಾಗ ಖಾದಿ ರಾಯಭಾಗದವರು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗೂ ಶಿವರಾಜ್ ಪಾಟೀಲ್ ರಾಯಚೂರು ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಗೂ ಸಿ ಎಸ್ ನಿರಂಜನ ಕುಮಾರ್ ಗುಂಜುಪೇಟೆ ರೋ ಮೈಸೂರು ಕಡೆ ಒಂದು ಈ ಕಡೆ ಹಳೆ ಅರಣ್ಯ ಕೈಗಾರಿಕಾ ನಿಗಮ ನಿಗಮಕ್ಕೂ ಅವರನ್ನ ಅಲ್ಲಲ್ಲಿಗೆ ಪ್ರತಿಷ್ಠಾಪನೆಯಾಗಿ ಎಂದು ಆದೇಶಿಸಿ ನೋಡ್ಬಿಡೋಲ್ಲ ಆಯ್ತಾಯ್ತು ಅಧಿಕಾರ ಸಿಗಲಿಲ್ಲ ಅನ್ನೋ ವ್ಯತೆಯಿಂದ ಏನು ಆ ಕಾಲ ಕಳೆಯುವಂತ ವ್ಯಕ್ತಿ ನಾನು ನಾನು ಖುಷಿಯಾಗಿದ್ದೀನಿ ಎಲ್ಲ ವಿಚಾರಗಳು ಏನಂದ್ರೆ ನನ್ನ ಸೀನಿಯಾರಿ ನನ್ನ ಗೌರವಕ್ಕೆ ತಕ್ಕಂತೆ ನನಗೆ ಸ್ಥಾನಮಾನ ಕೊಡದ ನಾವು ಪದವಿ ನಿರೀಕ್ಷೆ ಮಾಡಿಲ್ಲ ಸರ್ ಅಭಿವೃದ್ಧಿ ನಿರೀಕ್ಷೆ ಮಾಡಿದೀವಿ ಅವ್ರ ಏನೋ ನಮ್ಗೊಂದು ಗೌರವ ಹೇಳಿ ಸರ್ಕಾರದವರು ತೀರ್ಮಾನ ಮಾಡಿರ್ಬೋದು ಸರ್ ಮುಖ್ಯಮಂತ್ರಿಗಳು ಪದವಿಯನ್ನು ಕೇಳಿರ್ಲಿಲ್ಲ ಅಭಿವೃದ್ಧಿಗಾಗಿ ಅನುದಾನ ಕೊಡ್ರಿ ಅಂತ ಕೇಳಿದ್ವಿ ಅಭಿವೃದ್ಧಿಗಾಗಿ ಅನುದಾನಗಳು ಜಿಲ್ಲೆಗೆ ಕೊಟ್ರೆ ಸಾಕಾಗಿತ್ತು ನಮ್ಗೇನು ಪದವಿ ಅವಶ್ಯಕತೆ ಇರಲಿಲ್ಲ ಶಾಸಕರಾಗಿದ್ದೀವಿ ನಾವು ನಾನು ಈ ಒಂದು ನಿಗಮ ಮಂಡಳಿಯನ್ನ ಅಪೇಕ್ಷೆಯೂ ಪಟ್ಟಿರಲಿಲ್ಲ ಆಸೆನೂ ಪಟ್ಟಿರಲಿಲ್ಲ ಆದ್ರೂ ಕೂಡ ಅವರು ಪ್ರೀತಿಯಿಂದ ಗುರುತಿಸಿ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ ಬಂದು ನನ್ನ ಸಂಘಟನೆ ಏನು ಕೊಟ್ಟಿದೆ ನನಗೆ ಕರ್ನಾಟಕ ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ ಖಂಡಿತವಾಗಿ ಅದನ್ನು ಸ್ವೀಕಾರ ಮಾಡ್ತೀನಿ ಅವಕಾಶ ಕೊಟ್ಟಿದ್ದೆ ಒಂದ್ ರೀತಿ ಮುಖ್ಯಮಂತ್ರಿ ತಿರುಗುಬಾಣ ತಿರುಗು ಬಾಣ ಆಗತ್ತೋ ಬಿಡತ್ತೋ ಗೊತ್ತಿಲ್ಲ ನನಗೆ ಬಟ್ ಇರುಸು ಮುರುಸುಗಳು ಬರುತ್ತವೆ ಒಂದಿಷ್ಟು ವಿರೋಧ ಬರಬಹುದು ಶಾಸಕರಿಂದ ಇನ್ನು ಕೆಲವರಿಗೆ ಸಿಕ್ಕದೇ ಇದ್ದವರು ಬೇಜಾರು ಮಾಡ್ಕೊಂಡಿರಬಹುದು ಇನ್ ಕೆಲವು ಪಕ್ಷದ ಒಳಗಡೆ ನಮ್ಮನ್ನು ಕೇಳಿ ಮಾಡಿಲ್ಲ ಅನ್ನೋ ಗೋಜಲಿ ಹೇಳಬಹುದು ಒಂದಷ್ಟು ಪಕ್ಷದ ಒಳಗಡೆ ಆದ್ರೆ ಇವೆಲ್ಲ ಪ್ರಶ್ನೆ ಬರೋದು ಯಾವಾಗ ಅಂದ್ರೆ ನಿಮ್ಗೆ ಯಡಿಯೂರಪ್ಪನವ್ರ ಅವಿಶ್ವಾಸ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದ್ರೆ ಮಾತ್ರ ಅಥವಾ ಯಡಿಯೂರಪ್ಪನವರಿಗೆ ಬದಲಿ ನಿಮ್ಮ ಹತ್ರ ಏನಾರು ಇದೆಯಾ ಅನ್ನೋದಾದ್ರೆ ಮಾತ್ರ ಇಲ್ದಿದ್ರೆ ಏನೂ ಆಗಲ್ಲ ಇದು ಹಾಗೆ ತಳ್ಕೊಂಡು ಮುಂದಕ್ಕೆ ಹೋಗುತ್ತೆ ಇಲ್ಲದೇನು ಇರಬಹುದು ಇರಬಹುದು ಬಟ್ ಒಂದಂತೂ ಹೇಳ್ತೀನಿ ರಾಜಕೀಯವಾಗಿ ಹೇಳೋದಾದ್ರೆ ಈ ರೀತಿ ದಿಢೀರೆಂದು ಇಪ್ಪತ್ ಇಪ್ಪತ್ನಾಲ್ಕ ಜನ ಶಾಸಕರಿಗೆ ಅದರಲ್ಲೂ ಉತ್ತರ ಆಗಿದೆ ಅನ್ನೋದೇ ಆದ್ರೆ ಎಲ್ಲೋ ಏನೋ ಹೊಗೆ ಎದ್ದಿದೆ ಅದನ್ನ ಬರ್ದು ನಿಭಾಯಿಸಲಿಕ್ಕೆ ಒಂದು ಅಸ್ತ್ರವಾಗಿ ಇದನ್ನ ಆಚೆಗೆ ಹಾಕಿದ್ದಾರೆ ಯಾವ ಅನುಮಾನನೂ ಇಲ್ಲ ಅದು ಯಾವ ರೂಪದ್ದು ಏನಾಗ್ತಿರ್ಬೋದು ಹಾಗಾದ್ರೆ ಒಳಗಡೆ ಯಡಿಯೂರಪ್ಪನವ್ರು ಬೆನ್ನಿಂದನೇ ಯಾರು ಕೆರೀತಿದಾರೋ ಅವರನ್ನೇ ಏನಾದರೂ ಬಿಷುಂ ಬಿಷುಮ್ ಮಾಡ್ಬಿಡಣ ಅನ್ನೋ ಥರ ಸೂಪರ್ ಪ್ಲಾನ್ ಹಾಕ್ತಿದ್ದಾರೋ ಸಭೆನೇನಾದರೂ ಗುಪ್ತವಾಗಿ ಮಾಡುತ್ತಿದ್ದಾರೋ ಹೈಕಮಾಂಡ್ ಜೊತೆ ಏನಾದರೂ ಟಚ್ ಅಲ್ಲಿದ್ದಾರೋ ಇವೆಲ್ಲ ಕ್ಲಾರಿಟಿ ಇಲ್ಲ ಮುಂದೆ ದಿನ ಹೋದಂಗ್ ಹೋದಂಗ್ ಗೊತ್ತಾಗಬಹುದು ಕ್ಯಾಬಿನೆಟ್ ಮಾಡ್ತಾರೆ ಯಾವ್ದೋ ಒಂದ್ ನಾಲ್ಕು ಜನ ಕರ್ಕೊಂಡ್ಬಂದ್ ಮಾಡ್ತಾರೆ ಖಾಲಿ ಇರೋಕೆ ಓಕೆ ಅದನ್ನು ಹೈಕಮಾಂಡ್ ಬಿಟ್ಟೆ ಮಾಡ್ಬಿಟ್ಟು ಗೊತ್ತಿಲ್ಲ ನೋ ಈಗಿರೋ ಯಡಿಯೂರಪ್ಪನವ್ ಮೂಡ್ ನೋಡಿದ್ರೆ ಯಾರನ್ನ ಏನ್ ಕೇಳ್ತಾರೆ ನನ್ಗೆ ಐಡಿಯಾ ಇಲ್ಲ ಸರ್ಕಾರಕ್ಕೆ ಒಂದು ಒಂದು ವರ್ಷ ತುಂಬಿದ ಸಂದರ್ಭದಲ್ಲಿ ಸರ್ಕಾರದ ಸಾಧನೆಯ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಲಾಯಿತು ಈ ವೇಳೆ ಮಾತನಾಡಿದಂತಹ ಮುಖ್ಯಮಂತ್ರಿಗಳು ಕೊರೋನಾ ತಾಂಡವಾಡ್ತಾ ಇದೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದೆ ನಿಮ್ಮ ಋಣ ತೀರಿಸದೇ ಇರಲ್ಲ ಅಂತ ಹೇಳಿದ್ರು ಮುಂದಿನ ಮೂರು ವರ್ಷದಲ್ಲಿ ಬೆಂಗಳೂರಿನ ಮಾದರಿ ನಗರ ಮಾಡ್ತೀವಿ ಮಹದಾಯಿ ಜಲವಿವಾದ ಬಗೆಹರಿಸ್ತೀವಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತಲೂ ಕೂಡ ಹೇಳಿದ್ರು ಸೋರನ್ನ ನಾವು ಪ್ರೀತಿಯಿಂದ ಕಾಣ್ತೇವೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದಕ್ಕೂ ಮುನ್ನ ಆಯ್ದ ಫಲಾನುಭವಿಗಳ ಜೊತೆ ಸಿಎಂ ಸಂವಾದ ನಡೆಸಿದರು ಯಾವುದೇ ರೀತಿಯಾದಂತಹ ಗಲಿಬಿಲಿ ಬೇಡ ಗುಂಪು ಕೂಡ ದಯವಿಟ್ಟು ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ನೀಡುವಂತಹ ಸಲಹೆ ಪಾಲಿಸಿ ಪ್ಲೀಸ್ ಬೇಕಾದ ಕೆಲಸ ಬಹಳಷ್ಟಿದೆ ನನಗೆ ಕಣ್ಣಲ್ಲಿ ಏನ್ ಬರುತ್ತೆ ನೆನೆಸ್ಕೊಂಡ್ರೆ ಈ ಕೋವಿಡ್ ನಮ್ಮನ್ನ ಕಾಡದೇ ಇದ್ದಿದ್ರೆ ಬಹುಶಃ ಈ ರಾಜ್ಯದ ಅಭಿವೃದ್ಧಿ ಅತಿ ವೇಗದಲ್ಲಿ ಮುಂದೆ ಹೋಗ್ತಾ ಇತ್ತು ನಿಜಕ್ಕೂ ಈ ಕೋವಿಡ್ ಪಿಡುಗು ಈ ಅಭಿವೃದ್ಧಿ ಕಾರ್ಯಕ್ಕೆ ಕಂಟಕಾಯಿತು ಅನ್ನುವಂತ ನೋವು ನನ್ನನ್ನು ಕಾಡ್ತಾ ಇದೆ ರಾಜ್ಯದ ಜನತೆಗೆ ಬಹಳಷ್ಟು ಋಣವನ್ನು ತೀರಿಸಬೇಕಾಗಿದೆ ಅದಕ್ಕೆ ನಮ್ಮೆಲ್ಲರ ನಿಮ್ಮೆಲ್ಲರ ಸಹಕಾರದಿಂದ ಈ ನಾಡಿನ ಜನ ನೆಮ್ಮದಿಯಿಂದ ರೈತ ಕೃಷಿ ಕಾರ್ಮಿಕ ದೀನದಲಿತರು ಗೌರವದಿಂದ ಬದುಕಕ್ಕೆ ಏನೇನು ಕಾರ್ಯಕ್ರಮ ರೂಪಿಸಬೇಕಾಗಿದೆಯೋ ಅದೆಲ್ಲವನ್ನು ರೂಪಿಸುವಂತ ಪ್ರಯತ್ನ ಮಾಡೋಣ ಇವತ್ತೇನಾದರೂ ಒಂದು ಕೋವಿಡ್ ಈ ಸಂದರ್ಭದಲ್ಲೂ ಸಹ ಅಭಿವೃದ್ಧಿ ಆಗಿದೆ ಅನ್ನೋದಾದ್ರೆ ಅದಕ್ಕೆ ನಮ್ಮ ಶಾಸಕರು ಸಚಿವ ಸಂಘಟನೆ ಸಭೋದ್ಯೋಗಿಗಳು ಪ್ರತಿಪಕ್ಷದ ನಾಯಕರುಗಳು ಸಂಸತ್ ಸದಸ್ಯರು ಎಲ್ಲರ ಸಹಕಾರದಿಂದ ಒಂದು ಗುರಿಯನ್ನ ಮುಟ್ಟಕ್ಕೆ ಸಾಧ್ಯ ಆಗಿದೆ ನಾನು ಎಂದೂ ಸಹ ದ್ವೇಷದ ರಾಜಕಾರಣ ಮಾಡಲಿಲ್ಲ ನನ್ನ ಟೀಕೆ ಮಾಡೋರ ಬಗ್ಗೆನೂ ಸಹ ನಾನು ಗೌರವದಿಂದ ನಡ್ಕೊಂಡಿದ್ದೇನೆ ಎಲ್ಲರ ಸಹಕಾರದಿಂದ ಈ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅನ್ನುವಂಥದ್ದು ಒಂದೇ ಒಂದು ಉದ್ದೇಶ ನಂದಾಗಿದೆ ಇನ್ನು ಲಾಕ್ಡೌನ್ ಕೂಡ ಇಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ಯಾವ ಕಾರಣಕ್ಕೂ ಮಾಡಲ್ಲ ರೀ ಲಾಕ್ಡೌನ್ ಅಂತ ಬಟ್ ಮಂತ್ರಿಗಳೊಬ್ರು ಹಸಂದಲ ಹೇಳ್ತಾ ಇದ್ದಾರೆ ಇಲ್ಲ ಆಗಸ್ಟ್ ಅಲ್ಲಿ ಸಂಡೆ ಲಾಕ್ಡೌನ್ ಮಾಡೋಣ ಅಂತ ಅಯ್ಯೋ ನೀವೇನು ಮಾಡೋದು ಜನನೇ ಸಂಡೆ ಲಾಕ್ಡೌನ್ ಅಡ್ಜೆಸ್ಟ್ ಹಾಕಿ ಕೂತ್ಬಿಟ್ಟಿದ್ದಾರೆ ಮುಂದಕ್ಕೆ ಹೋಗೋಣ ನಡ್ರಿ ಸರ್ಕಾರಕ್ಕೆ ವರ್ಷ ತುಂಬಿರುವ ಹೊತ್ತಲ್ಲಿ ಬಿಜೆಪಿ ನಾಯಕರನ್ನ ವಿಪಕ್ಷಗಳು ತೀವ್ರವಾಗಿ ಇಟ್ಟಿ ಯಡಿಯೂರಪ್ಪ ಚುನಾಯಿತ ಮುಖ್ಯಮಂತ್ರಿ ಅಲ್ಲ ಶಾಸಕರನ್ನು ಖರೀದಿಸಿ ಸಿಂಭಾಗಲಿಯಿಂದ ಬಂದು ಸರ್ಕಾರ ನಡೆಸಿದ್ದಾರೆ ಆಪರೇಷನ್ ಕಮಲದ ರೂವಾರಿ ಅಂತಲ್ಲ ಸಿದ್ದರಾಮಯ್ಯ ಹೇಳಿ ಇನ್ನು ಡಿಕೆಶಿ ಸುದ್ದಿಗೋಷ್ಠಿ ಮಾಡಿ ಅವರು ಹನ್ನೆರಡು ತಿಂಗಳ ಸಾಧನೆ ಏನು ಅಂತ ಒಂದು ತಿಂಗಳಿಗೆ ಒಂದೊಂದು ಸಮಸ್ಯೆ ಹೇಳ್ತಾ ಹೋದರು ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ಸವಾಲುಗಳ ವರ್ಷ ಪರಿಹಾರದ ಸ್ಪರ್ಶ ಎಂಬ ಬೀಜ ಪಠಿಸುತ್ತಿರುವ ಬಿಜೆಪಿ ಸರ್ಕಾರದ ಬಡವರ ವಿರೋಧಿ ನೀತಿ ಅವರು ಅಂತ ಅವರು ಅಂದ್ಬಿಟ್ರು ಯಡಿಯೂರಪ್ಪ ಜನರಿಂದ ಚುನಾಯಿತು ಜನ ಶಾಸಕರನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಧಿಕಾರ ರಾಶಿಯನ್ನು ಒಟ್ಟಿ ಇವತ್ತು ಮುಖ್ಯಮಂತ್ರಿಯಾಗಿ ವಿಧಾನಸೌಧದಲ್ಲಿ ಒಂದು ವರ್ಷದ ಯಡಿಯೂರಪ್ಪನವರ ಆಟ ಪ್ರಥಮ ಒಂದು ತಿಂಗಳು ಮಂತ್ರಿ ಮಂಡಲ ಇಲ್ಲದೆ ತಿಕ್ಕಾಟ ಆಯಿತು ಎರಡನೇ ತಿಂಗಳು ನೆರೆಗೆ ಪರಿಹಾರ ಕೊಡದೆ ನರಳಾಟ ಆಯಿತು ಮೂರನೇ ತಿಂಗಳು ಚುನಾವಣೆಯಲ್ಲಿ ಬಯಲಾಟ ನಾಲ್ಕನೇ ತಿಂಗಳು ಮಂತ್ರಿ ಮಂಡಳ ಎಂಬ ಒಂದು ದೊಡ್ಡ ಧೊಮರಾಟ ನಡೆಯಿತು ಐದರಲ್ಲಿ ಮಂತ್ರಿಗಿರಿಯಾಗಿ ಕಿತ್ತಾಟ ಆಯಿತು ಯಾರೋ ಬಹಳ ಪ್ರಾಸವಾಗಿ ಬರ್ಕೊಟ್ಟಿದ್ದಾರೆ ಇವ್ರು ಹೇಳ್ತಿದಾರೆ ಎಲ್ಲವೂ ಸರಿನೂ ಇರ್ಬೋದು ಬಟ್ ಸರ್ ಜನರಿಂದನ ಅಂತ ಅಲ್ವಾ ಅಂತ ಹೇಳಿದ್ ಕಷ್ಟ ಇದೆ ಕಾರಣ ಈ ಸರ್ಕಾರ ಬಂದಿದ ರೀತಿ ಹದಿನೇಳು ಜನ ರಾಜೀನಾಮೆ ಕೊಡ್ಸಿದ್ದೆಲ್ಲ ಕರೆಕ್ಟ್ ಬಟ್ ಅದ್ ಆಮೇಲೆ ಆದ್ಮೇಲೆ ಅವ್ರು ಎಲೆಕ್ಟ್ ಆಗಿದ್ದಾರೆ ಜೊತೆ ವಿರುದ್ಧ ಕಂಟೆಸ್ಟ್ ಮಾಡಿ ಸೋತಿದ್ದೀರಿ ಹಂಗ ಹಂಗ್ಲಿಕ್ಕಾಗಲ್ಲ ಹಾಗಾದ್ರೆ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಮಾಡಿ ಅಂತಲೂ ರಾಜ್ಯ ಸರ್ಕಾರದ ರಾಜ್ಯದ ಜನ ಏನು ಹೇಳಿರ್ಲಿಲ್ವಲ್ಲ ನೀವು ಇಬ್ಬರಿಗೂ ಮುಂಚೆ ಹೇಳಿದ್ರ ಬಡದಾಡ್ಕೊಂಡಿದ್ದೋ ನೀವೇ ಆ ಸರ್ಕಾರ ಮಾಡಿದ್ರಿ ಅಂತ ಅವಾಗ ಕೇಳ್ತಿರ್ಲಿಲ್ಲ ನಿಮ್ದೇನು ಜನ ವಿರೋಧಿ ಅಲ್ವಾ ಮತ್ತೆ ರಾಜಸ್ಥಾನದ ರಾಜಕೀಯ ಬಿಕ್ಕಟ್ಟಿಗೆ ಬಿಜೆಪಿ ಕಾರಣ ಅಂತ ಆರೋಪಿಸಿ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆ ನಡೆಸಿ ರಾಜಭವನಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು ಪೊಲೀಸರು ಮಾರ್ಗ ಮಧ್ಯದಲ್ಲೇ ತಡೆದ್ರು ಇದಕ್ಕೆ ಸಿದ್ದರಾಮಯ್ಯ ಅಸಮಾಧಾನಗೊಂಡು ಪ್ರತಿಭಟನೆ ನಮ್ಮ ಹಕ್ಕು ನಮ್ಗೆ ಅವಕಾಶ ಮಾಡಿಕೊಡಿ ಅಂದ್ರು ಆದ್ರೆ ಪೊಲೀಸರು ಬಿಡಲಿಲ್ಲ ರಸ್ತೆ ಮಧ್ಯದಲ್ಲೇ ಕೊಡತು ಪ್ರತಿಭಟನೆಯನ್ನು ಮುಂದುವರಿಸಿದ್ರು ಪ್ರತಿಭಟನೆ ಹಕ್ಕು ಕರೆಕ್ಟು ಬಟ್ ರಾಜಭವನದ ಮುಂದೆ ಮಾಡಕ್ಕೆ ಹಕ್ಕಿದೆಯಾ ಶ್ರೀ ಸಾಮಾನ್ಯರ ಬಿಡಲ್ವಲ್ಲ ನೀವು ರಾಜಭವನದ ಮುಂದೆ ಮಾಡಕ್ಕೆ ನೀವೇ ಸರ್ಕಾರ ಇದ್ದಾಗ ಸಾಬರಶ್ರೀ ರಾಜಮೂರ್ತಿ ತರಕ ಹೋಗವರ ತಡದಿದ್ದಿರಲ್ಲ ವಿಧಾನಸೌಧ ತರಕ ಹೋಗವರ ಈಗ ನೀವು ಬಂದ್ಬಿಟ್ಟ ತಕ್ಷಣ ಬಿಡ ಬಿಡಬೇಕಾ ಇವರಿಗೆ ಒಂದ ಬಿಡಿ ಹಂಗ ಹಕ್ಕು ಕರೆಕ್ಟ್ ಹಕ್ಕು ರಾಜಮೂರ್ತಿ ಮುಂದೆ ಇದೆಯೋ ನೀವೇ ಸರ್ಕಾರ ಇದ್ದಾಗ್ಲೂ ಇರಲಿಲ್ಲವಲ್ಲ ಅದೇ ಇವರಿಗೆ ಅರ್ಥ ಆಗಬೇಕು ಮತ್ತೆ ಸೋಶಿಯಲ್ ಡಿಸ್ಟೆನ್ಸ್ ಅಲ್ಲೂ ಇಲ್ಲ ಹೌದು ಅದನ್ನ ಬಿಡಿ ಅದು ಯಗರೋಯಿತು ಅದು ಲಕ್ಷ ಕೊರೋನಾ ಸನಿಹದಲ್ಲಿ ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಹದಿನೈದು ಸಾವಿರ ಆಗಿದೆ ಅಯ್ಯೋ ಹೇಳದ್ನಲ್ಲ ವೋಟರ್ಸ್ ಲಿಸ್ಟ್ ಇದ್ದಂಗೆ ಇದೆ ಹೋಗ್ರಪ್ಪ ಅಂತ ಇನ್ನು ಮುಂದೆ ಬಿ ಬಿ ಎಂ ಪಿ ಓಕೆ ಮಾಡಿದ್ರೆ ಮಾತ್ರ ಗೃಹ ಇದಂತೆ ಅಂದರೆ ಹೋಮ್ ಐಸೋಲೇಷನು ಇಲ್ಲದ್ರೆ ಕೊಡಲು ಬಂತೆ ಆಯ್ತುಪ್ಪ ಅದೇನ ಮುಂದಿನ ಮಾರುಕಟ್ಟೆನ ಕೆ ಆರ್ ಮಾರ್ಕೆಟು ಮ ಕಳಾಸಿ ಪಾಳ್ಯ ಇವೆಲ್ಲ ಮಾರುಕಟ್ಟೆನ ಮುಂದಿನ ಆದೇಶಗೂ ಕ್ಲೋಸ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ ಈ ಭಾಗದಲ್ಲಿ ದೇಗುಲ ಮದ್ಯದಂಗಡಿ ಹೂವು ಹಣ್ಣು ತರಕಾರಿ ಯಾವುದಕ್ಕೂ ಬಂತೆ ಸರಿ ಆಯಿತು ಮಾಡ್ಕಳಿ ಮಾದವಾರದ ಕೋವಿಡ್ ಕೇರ್ ಸೆಂಟರ್ಗೆ ಕೊಡೆ ಕೊನೆಗೂ ಕೂಡ ಉದ್ಘಾಟನೆ ಭಾಗ್ಯ ಸಿಕ್ತು ಇಪ್ಪತ್ನಾಲ್ಕು ವಾರ್ಡ್ಗಳಲ್ಲಿರುವಂತಹ ಹಾಲ್ ನಂಬರ್ ಐದನ್ನ ಡಿಸಿಎಂ ಅಶ್ವತ್ಥ ನಾರಾಯಣ ಅವರು ಉದ್ಘಾಟನೆ ಮಾಡಿದರು ಬೆಂಗಳೂರಿನ ಇತರೆಡೆ ಮೂರು ಸಾವಿರದ ಎಂಟುನೂರು ಬೆಡ್ ವ್ಯವಸ್ಥೆ ಸದ್ಯ ಇಲ್ಲಿ ಆರು ಸಾವಿರದ ಐನೂರು ಬೆಡ್ ವ್ಯವಸ್ಥೆಯನ್ನ ಮಾಡಿದ್ದೀವಿ ಅಂತ ಹೇಳಿದರು ಇನ್ನು ಅಶೋಕ್ ಮಾತನಾಡಿ ಒಟ್ಟು ಎರಡು ಸಾವಿರದ ಇನ್ನೂರು ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದರು ನಾಳೆ ಸಾವಿರದ ಐನೂರು ಬೆಡ್ ಬಳಸಲು ಅವಕಾಶ ಕೊಡಲಾಗಿದೆ ಮತ್ತೆ ಸುಳ್ಳು ಹೇಳ್ಬೇಡಿ ಆರ್ ಸಾವಿರದ ಐನೂರು ಬೆಡ್ ವ್ಯವಸ್ಥೆ ನೀವು ಮಾಡಿಲ್ಲ ಕಮಿಷನರ್ ಹೇಳೋ ಪ್ರಕಾರ ಐನೂರು ಬರೀ ಬೋಗಸ್ ಫೆಲೋಸ್ ಆಗೋದ್ರಿ ಬರ್ತಾ ಬರ್ತಾ ಸಾವಿರದ ಐನೂರ್ ಮಾತ್ರ ನೀವು ಮಾಡಿರೋದು ನಾಳೆಯಿಂದ ಬಳಸಕ್ಕಿದೆ ಅಂದ್ರೆ ಇದು ಟೆನ್ ಥೌಸಂಡ್ ಮಾಡಿದೀವಿ ಏನ್ ಬಿಡೋದು ಎಲ್ಲಿ ಸಾರ್ ಎಲ್ಲ ರೆಡಿ ಆಗ್ತಾ ಇದೆ ಅದಾಗೋ ನೋಡಣ ನಮ್ಮ ಹೆಣ ಇನ್ನೂ ಇದ್ರೆ ಸುಡದೆ ಯಾರುವೇ ನೋಡೋಣ ಆಗ ಬದುಕಿದ್ರೆ ನೋಡೋಣ ಪ್ರಶ್ನೆ ಸಾವಿರದ ಐನೂರಿಗ್ ಇದೆ ಯಾವಾಗ ಮಾಡ್ಕೊಂಡ್ರಿ ಸಾವಿರದ ಐನೂರ್ ನೋಡಿ ಈಗ ಈಗ ಪಬ್ಲಿಕ್ ಟಿವಿ ಎಲ್ಲ ಮೂರ್ ತಿಂಗಳು ಮಲ್ಕೊಂಡಿದ್ದೆ ನಿದ್ದೆ ಹೊಡೆದ್ಬಿಟ್ರಿ ಈಗ ಸಾವಿರದ ಐನೂರ ಬಂದಿದ್ದೀರಿ ಒಂದು ತಿಂಗಳಿಂದ ಇದನ್ನ ತೋರಿಸ್ತಾ ಇದ್ರಿ ಪೋಸ್ ನಮಗೆ ಏ ಇಲ್ಲಿದೆ ನೋಡು ಇಲ್ಲಿದೆ ನೋಡು ಅಂತ ಹೈ ರಾಜಕೀಯ ನಾಯಕರು ಸಿನಿಮಾ ನಟರು ಇವೆಲ್ಲ ಕರೋನಾ ರೂಲ್ಸ್ ಉಲ್ಲಂಘಿಸ್ತಿದ್ದಾರೆ ಯಾಕೆ ಕ್ರಮ ತಗೊಳ್ಳಲ್ಲ ಅಂತ ಹೈಕೋರ್ಟ್ ನಾವು ರಾಜ್ಯ ಸರ್ಕಾರ ಕೇಳಿದಾರೆ ಚಾಮುಂಡಿ ಬೆಟ್ಟಕ್ಕೆ ಯಾರ್ಯಾರು ಬೇಕೋ ಹೋಗ್ಕೋತಾರೆ ಏನೇನ್ ಬೇಕೋ ಮಾಡ್ಕೋತಾರೆ ಏನ್ ಕತೆ ಇದು ಯಾರು ಯಾಕೆ ಒಂದು ವರದಿ ಕೊಡಿ ನಮಗೆ ಅಂತ ಕೇಳಿದಾರೆ ಅಯ್ಯೋ ಯಾವ ವರದಿ ಅಂತ ಕೊಡೋದು ಸರ್ ಸುಮ್ಮನೆ ನೀವು ಕೇಳ್ತೀರಿ ನಾವು ಎಲ್ಲಿ ಇಂತ ಕೊಡೋಣ ಹೇಳಿ ವರದಿ ಅಂತ ಒಂದು ಕೇಳಿ ಎಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಇರ್ತಾರೆ ಒಂದಪ್ಪ ಈ ದೇಶದಲ್ಲಿ ಇಲ್ಲ ರಾಜಕಾರಣಿ ಆಗ್ಬೇಕು ಇಲ್ಲ ಇಲ್ಲ ಒಳ್ಳೆ ವಿ ವಿ ಐ ಪಿ ಆಗ್ಬೇಕು ಅದರಲ್ಲೂ ಸ್ವಲ್ಪ ಜಾಸ್ತಿ ಇದ್ರೆ ಬೆಟ್ರೋ ಒಂಚೂರು ದುಡ್ಡು ಇದ್ರೆ ಇನ್ನೂ ಬೆಟ್ರೋ ಇಷ್ಟಿದ್ರೆ ಸಾಕು ಇಲ್ಲದೆ ಇದ್ರೆ

ಬೆಂಗಳೂರಿನಲ್ಲಿ ಸಮಸ್ಯೆಗಳು ಮುಂದುವರಿತಾ ಇದೆ ಕೊರೋನಾ ಸೋಂಕಿಗೆ ಬಲಿಯಾದ ನಗರದ ಅರವತ್ತೈದು ವರ್ಷದ ವ್ಯಕ್ತಿ ಶವ ಸಾಗಿಸಲು ಐದು ಗಂಟೆ ಕುಟುಂಬಸ್ಥರು ಪರದಾಡಬೇಕಾಯಿತು ಸಾಲು ಸಾಲು ಸಮಸ್ಯೆ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಆಯುಕ್ತರು ಕೋವಿಡ್ ಕೇರ್ ಸೆಂಟರ್ ಫೀವರ್ ಕ್ಲಿನಿಕ್ ಕಂಟ್ರೋಲ್ ರೂಂಗಳಿಗೆ ಭೇಟಿ ಕೊಟ್ಟರು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿದ್ದ ಆರೋಪ ಹಿನ್ನೆಲೆಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಮಣಿಪಾಲ ಚಿನ್ಮಯಿ ಹಾಗೂ ಸಿಎಂಎಚ್ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟು ಚೆಕ್ ಮಾಡಿದ್ರು ಹಣವನ್ನು ರೋಗಿಗಳಿಗೆ ವಾಪಸ್ ಕೊಡ್ಸಿದ್ರು ಅಲ್ಲದೆ ಶೇಕಡ ಐವತ್ತರಷ್ಟು ಬೆಡ್ ಮೀಸಲು ಇಡದಿದ್ದಕ್ಕೆ ಚಿನ್ಮಯ್ ಹಾಗೂ ಮಣಿಪಾಲ ಆಸ್ಪತ್ರೆಗೆ ನೋಟಿಸ್ ಕೊಡಲಾಗಿದೆ ರಾಜ್ಯದ ಹಲವೆಡೆ ಈ ಕೆಲಸ ಮೊದಲೇ ಮಾಡಿದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಒಂದು ಅಂತ್ಯ ತರಬೋದಿತ್ತು ತರಬಹುದಿತ್ತು ಏನೋ ಈಗಲೂ ಮಾಡ್ತಾ ಇದ್ದೀರಿ ನೋಡೋಣ ಲೆಟ್ಸಿ ಏನು ಮಾಡ್ತೀರಿ ಅಂತ ದೊಡ್ಡವ್ರ ಮೇಲೆ ಏನು ಮಾಡ್ತೀರಿ ಅಂತ ನೋಡೋಣ ರಾಜಕಾರಣಿಗಳ ಜೊತೆ ಸಂಬಂಧ ಇರಬಹುದಾದ ಆಸ್ಪತ್ರೆಗೆ ಏನು ಮಾಡ್ತೀರಿ ಅಂತ ನೋಡೋಣ ರಾಜಕಾರಣಿಗಳದ್ದೇ ಆಸ್ಪತ್ರೆ ಇದ್ದರೆ ಏನು ಮಾಡ್ತೀರಿ ಅಂತ ನೋಡೋಣ ಸುಮ್ಮನೆ ಸ್ಯಾಂಪಲ್ ತೋರಿಸಿ ಮೂಗಕ್ಕೆ ತುಪ್ಪ ಸವರಿ ಜನರ ಕಣ್ಣಿಗೆ ಮಣ್ಣು ಹಾಕಬೇಡಿ ಮಾಡ್ತಾ ಇದ್ದೀವಿ ರಾಜ್ಯದ ಹಲವೆಡೆ ಕರೋನಾ ಸಿಬ್ಬಂದಿ ಸಂಬಂಧ ಎಡವಟ್ಟುಗಳು ನಡೀತಾ ಇದೆ ರೋಗಿಗಳ ಕರೋನಾ ಟೆಸ್ಟ್ಗಳು ಮಂಗಮಾಯ ಆಗ್ತಾ ಇದೆಯಂತೆ ಅತಣಿ ಮೂಲದ ವ್ಯಕ್ತಿ ಒಂದು ಕಡೆ ಪಾಸಿಟಿವ್ ಇನ್ನೊಂದು ಕಡೆ ನೆಗೆಟಿವ್ ಬಂತಂತೆ ಒಂದೇ ದಿನ ಅಂತರದಲ್ಲಿ ಅಯ್ಯಯ್ಯಪ್ಪ ಅಂತ ಅವ್ರು ಗಾಬರಿ ಆಗೋದ್ರು ದಾವಣಗೆರೆನಲ್ಲಿ ಬೆಡ್ ಸಿಗದೆ ಮೃತಪಟ್ಟಿದ್ದ ವ್ಯಕ್ತಿಯ ಸಂಬಂಧಿಕರು ಇವತ್ತಿನ ಡಿ ಸಿ ಕಚೇರಿ ಮುಂದೆ ಗಲಾಟೆ ಮಾಡಿದ್ದಾರೆ ಚಾಮರಾಜನಗರದಲ್ಲಿ ಪೊಲೀಸರು ಬಂದಿದ್ದನ್ ಕಂಡು ಯುವಕನೊಬ್ಬ ಓಡೋವಾಗ ಕುಸ್ಬಿತ್ ಸತ್ತೋದ್ನಂತೆ ಯಾಕೆ ಓಡೋದಾ ಅವನೇ ಕೂಡ ಹೋಗ್ಬೇಕು ಇನ್ನಿದು ಅರ್ಥನೇ ಆಗಲಿಲ್ಲ ಅಪ್ಪ ಯಾಕೋ ಕಲಬುರಗಿಯಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಲಿಲ್ಲ ಅನ್ಕೊಂಡಿರೋ ಕಾರಣಕ್ಕೆ ನಿವೃತ್ತ ಪೊಲೀಸ್ ಪೇದೆ ಒಬ್ಬರು ಸಾವನ್ನಪ್ಪಿರೋ ವರದಿ ಬರ್ತಾ ಇದೆ ಚಿಕ್ಕಮಂಗ್ಳೂರು ತರೀಕೆರೆಯಲ್ಲಿ ರಿಪೋರ್ಟ್ ತಡವಾಗಿ ಯುವಕನ ಸಾವಾಗಿದೆ ಅಲ್ಲೂ ಒಂದು ಸಮಸ್ಯೆ ಆಗಿದೆ ರಿಪೋರ್ಟ್ ತಡ ಆಗಿ ಅವ್ನಿಗೆ ಓ ನೆಗೆಟಿವ್ ಅನ್ನೋ ರಿಪೋರ್ಟೇ ತಡ ಆಗೋಗಿದೆ ಹಾಸನದಲ್ಲೆಲ್ಲ ಡಯಾಲಿಸಿಸ್ ಮಾಡಿಸ್ಬೇಕು ಸಾರ್ ಅಂತ ನಮ್ಮ ಮಗ ಪಪ್ಪ ಅವ್ರ ಮಗ ಓಡಾಡ್ತಿದ್ದಾನಂತೆ ಯಾರೂ ರೆಡಿ ಇಲ್ಲ ಎಲ್ಲಾ ಮಧ್ಯ ಮೈಸೂರಲ್ಲೆಲ್ಲ ಸೋಂಕಿತ್ರು ಆತಂಕ ಇಲ್ಲ ಮರ್ತು ಕೋವಿಡ್ ಡ್ಯಾನ್ಸ್ ಮಾಡಿದಾರಂತೆ ಅದೋಕೆ ಬಿಡಿ ಅದು ಗುಡ್ ಅದು ಡ್ಯಾನ್ಸ್ ಮಾಡಬಾರ್ದು ಅಂತ ಏನಿಲ್ಲ ಅವರು ಸೋಂಕಿತ್ರು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದಿರಿ ಎಲ್ಲ ಸೋಂಕು ಬಂದಿದ್ರೆ ಏನ್ ರಾಜ್ ಜನ ಎಲ್ಲ ಅವ್ರ ಕೈ ಕಾಲೆಲ್ಲ ಬಿದೋಗ್ಬಿಟ್ಟಿರತ್ತೆ ಆಗಲ್ಲ ಉಸಿರಾಡಕ್ಕೆ ಆಗಲ್ಲ ಕಣ್ಣನ್ ಯಾರಾದ ಬಿಟ್ಟು ಬಿಟ್ಟು ತೆಗೆದ್ ನೋಡ್ಬೇಕು ಅನ್ಕೊಂಬಿಟ್ಟಿದೀರ ಅವ್ರಿಗೆ ಏನು ಆಗಿರಲ್ರಪ್ಪ ಸಿಂಪ್ಟಮ್ಸ್ ಇರಲ್ಲ ಓ ತೋ 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 ಎಷ್ಟು ಹೇಳಿದ್ರು ಕೇಳಲ್ವಲ್ಲ ಎಲ್ಲಾರು ಅವ್ರಿಗೆ ಏನು ಆಗಿರಲ್ಲ ಆಕ್ಚುಲಿ ಅವ್ರ ಲೈಫ್ ಅಲ್ಲಿ ಇದು ಬೆಸ್ಟ್ ಟೈಮ್ ಅವ್ರದ್ದು ರಿಲ್ಯಾಕ್ಸೇಷನ್ ಅಂಡ್ ರೆಸ್ಟ್ಗೆ ರೆಸ್ಟ್ ಮಾಡ ಹೌದ್ರಿ ಆರಾಮಾಗಿರ್ಬೋದು ಅವ್ರಿಗೆ ಏನು ಆಗಲ್ಲ ಅವ್ರಿಗೆ ಅಲ್ಲಿಂದ ಮುಂದಕ್ಕೆ ಹೋಗಿ ಕ್ರಿಟಿಕಲ್ ಆದ್ರೆ ಪ್ರಾಬ್ಲಮ್ ಅಷ್ಟೇ ಆಸ್ಪತ್ರೆಗೆ ಹೋಗಿ ಐ ಸಿ ಯು ಪಿ ಸಿ ಎಂತದ್ದು ಆಗಲ್ಲ ಇವ್ರಿಗೆ ಮಾಡಬಾರ್ದು ಇನ್ನವ್ರು ಏನ್ ಮಾಡ್ಬೇಕು ಅವರು ಅಯ್ಯೋ ನನ್ನ ಗತಿ ಕೂತಿರ್ಬೇಕಾ ಮತ್ತೆ ಚೀನಾ ಗಡಿ ಕ್ಯಾತೆ ಮಧ್ಯ ರಫೈಲ್ ಯುದ್ಧ ವಿಮಾನ ಭಾರತಕ್ಕೆ ಹೊರಟಿದೆ ನಾಳೆ ಅಥವಾ ನಾಳಿದ್ದಿರಬೇಕು ಬುಧವಾರ ಬುಧವಾರ ಭಾರತನ ತಲಪತ್ತೆ ಯುಎಇ ಮಾರ್ಗವಾಗಿ ಬರುತ್ತೆ ಅಲ್ಲಿ ಯು ಎ ಇಲ್ಲಿ ಒಂದ್ಸರಿ ಇಳ್ಕೊಂಡು ಅಲ್ಲಿಂದ ಆಮೇಲೆ ನಮ್ಮ ದೇಶದ ಕಡೆಗೆ ಬರುತ್ತೆ ಐದು ಹೊರಟಿವೆ ಐದು ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭವಾದ ಈ ಖರೀದಿ ಪ್ರಕ್ರಿಯೆ ಇಪ್ಪತ್ತು ವರ್ಷಗಳ ನಂತರ ಹೆಚ್ಚು ಕಡಿಮೆ ಮುಗಿದಿದೆ ಲೆಕ್ಕಾಕೊಳ್ಳಿ ಭಾರತ ದೇಶದ ಖರೀದಿ ಪ್ರಕ್ರಿಯೆಗಳ ರಾಜಕಾರಣ ಮತ್ತೆ ಭ್ರಷ್ಟತೆ ಮತ್ತೆ ಎಲ್ಲದಕ್ಕೂ ಕಡ್ಡಿ ಹಾಕೊಂಡು ಓಡಾಡೋದು ಪ್ರಜಾಪ್ರಭುತ್ವದ ಹೆಸರಲ್ಲಿ ಎಲ್ಲ ನಿರ್ಲಕ್ಷ್ಯ ಮಾಡೋದಕ್ಕೆ ದೇಶ ರಕ್ಷಣೆನು ಹೆಂಗೆ ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಅಂತ ಈಗಲೂ ಗಲಾಟೆ ಇದೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹಿಂಗೆ ಬಡ್ಕೊಂಡು ಸಾಯ್ತಾ ಇರಿ ಹೇಳ್ತೀನಿ ಏನು ಮಾಡಬೇಡಿ ಯಾರುವೆ ದೇಶ ಕಾಯಕ್ಕೆ ನಮ್ಮ ಯೋಧರು ಅಂದ್ರೆ ಏನು ಹೋರಾಡುತ್ತಾರೆ ಅಂದ್ರೆ ಎಲ್ಲಿಂದ ಹೋರಾಡುತ್ತಾರೆ ಬೇಕಾಗಿದ್ದನ್ ಕೊಡ್ಬೇಕು ಬಂದಿದೆ ಈ ಕಾಂಗ್ರೆಸ್ನೋರು ಹೇಳ್ತಿದಾರೆ ಇದು ನಾವೇ ಸೆಲೆಕ್ಟ್ ಮಾಡಿದ್ದು ಈ ಇದನ್ನ ವಿಮಾನ ನಾವೇ ನಾವು ಟೈರ್ ಹಾಕಿ ಗಾಡಿ ಬಿಟ್ಟಿದ್ದು ಇವರೇ ಸುಮ್ನೆ ಹೇಳೋದು ಅಂದ್ರೆ ಸೆಲೆಕ್ಟ್ ಮಾಡಿಬಿಟ್ರೆ ಇಲ್ಲಾದ್ರು ಸುಮ್ನಿರಿ ಆತ ಕಡೆ ಎಲ್ಲ ಬೇಗ ಬೇಗ ತಗೊಂಬಂದ್ ಸರಿಯಾಗಿ ಇಟ್ಕೊಳ್ಳಿ ಭದ್ರವಾಗಿ ಚೀನಾದ ಮೇಲೆ ಭಾರತ ಸರ್ಕಾರ ಎರಡನೇ ಬಾರಿಗೆ ಡಿಜಿಟಲ್ ಸ್ಟ್ರೈಕ್ ಮಾಡಿದೆ ದೇಶ ಭದ್ರತೆ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ಐವತ್ತೊಂಬತ್ತು ಆ್ಯಪ್ಗಳನ್ನ ಬ್ಯಾನ್ ಮಾಡಿತ್ತು ಈಗ ನಲ್ವತ್ತೇಳು ಆ್ಯಪ್ಗಳನ್ನ ಬ್ಯಾನ್ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ ಓಕೆ ರಾಜ್ಯದ ಹಲವೆಡೆ ಮಳೆ ಮಾತ್ರ ಮುಂದುವರೆದಿದೆ ಬೆಂಗಳೂರಿನಲ್ಲಿ ಒಂದಷ್ಟು ಸುರಿದಿದೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ನಾನಿನ್ನು ಹೇಳಬೇಕಾಗಿಲ್ಲ ಅದನ್ನು ಹೆದ್ದಾರಿಲೆಲ್ಲ ಮೂರರಿಂದ ನಾಲ್ಕು ಕಡೆ ನೀರು ಬಂದಿದೆ ಗದಗ ಜಿಲ್ಲೆಯಲ್ಲಿ ಹಲವೆಡೆ ಸಣ್ಣ ಸಣ್ಣ ಸುಮಾರು ಅವಾಂತರಗಳಾದಂಗೆ ಇದೆ ಬೆಟಗೇರಿ ಬಳಿ ರಾಜ್ ಒಂದು ರಭಸಕ್ಕೆ ಕಾಲುವೆಯನ್ನು ಒಡೆದೋಗಿದೆಯಂತೆ ಹಾಸನ ಮಂಡ್ಯ ಮಂಡ್ಯ ಹಾವೇರಿಲೆಲ್ಲ ಮಳೆ ಬಂದಿರೋ ವರದಿಗಳು ಕೂಡ ಬರ್ತಾ ಇದೆ ಓಕೆ ನೋಡೋಣ ಈ ನಿಧಾನಕ್ಕೆ ನೋಡ್ಕೊಳೊಂದ್ಸರಿ ಚೆಕ್ ಮಾಡೋಣ ಯಾವ ರಾಜ್ಯದ ಯಾವ ಯಾವ ಜಿಲ್ಲೆಗಳು ಒಳ್ಳೆ ಮಳೆ ಆಗ್ತಾ ಇದೆ ಎಷ್ಟು ತಾಲೂಕುಗಳಿಗೆ ಈ ಮಳೆ ಹಬ್ಬಿದೆ ಅದರ ವ್ಯಾಪಕತೆ ಏನಾಗಿದೆ ಅನ್ನೋ ವರದಿ ಸಾಧ್ಯ ಆದರೆ ನಾಳೆ ನೋಡೋಣ